ಹೌದು. ಈಗ ನೋಡಿ ಇವರೇ, ಮಾಡಾಳ್ ವಿರೂಪಾಕ್ಷಪ್ಪನವ್ರದ್ದು ಆಲ್ರೆಡಿ ಲೋಕಾಯುಕ್ತ ತನಿಖೆಯನ್ನು ಮುಂದುವರಿಸಿದ್ದಾರೆ. ತನಿಖೆ ಆಗಲಿ, ತನಿಖೆ ಆದಮೇಲೆ ಈಗ ಸನ್ಮಾನ್ಯ ಮುಖ್ಯಮಂತ್ರಿ ಪ್ರತಿಜ್ಞೆ ಕೊಟ್ಟಿದ್ದಾರೆ, ಮಾನ್ಯ ಯಡಿಯೂರಪ್ಪಜಿಯವರು ಕೂಡ ಕೊಟ್ಟಿದ್ದಾರೆ ನಿನ್ನೆ ಇಲ್ಲಿ ನಿನ್ನೆ ಇದರಲ್ಲಿ ಬಯಲುವಂಗಲದಲ್ಲಿ. ಸೊ ಹಾಗಾಗಿ ತನಿಖೆ ನಡೀತಾ ಇದೆ, ತನಿಖೆ ಆದಮೇಲೆ ಏನು ಅಂತಿಮವಾಗಿ ಏನು ಬರ್ತದೆ ನೋಡಿ. ನಾನು ಇದೆ ನೋಡಿ ಇವರೇ, ನಾನು ನಾನು ಅಧ್ಯಕ್ಷನಾಗಿ ಕೇವಲ ಒಂದು ವರ್ಷ ಇದೆ, 12 ತಿಂಗಳು ಮಾತ್ರ ಇರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ 3.95 ಕೋಟಿ ಸಿ ಎಸ್ ಆರ್ ಫಂಡ್ ತಗೊಂಡಿರೋ ನಿಜ, ಅದು ಚೆಕ್ ಮುಖಾಂತರ ಮಹಾನಗರ ಪಾಲಿಕೆಗೆ ಹಸ್ತಾಂತರ ಮಾಡಿರ್ತಕ್ಕಂಥದ್ದು. ನನ್ನ ಮನೆಗೆಲ್ಲ ಕೊಟ್ಟಿರ್ತಕ್ಕಂಥ ಚೆಕ್ಕು ಮಹಾನಗರ ಪಾಲಿಕೆಗೆ ಹಸ್ತಾಂತರ ಮಾಡಿರ್ತಕ್ಕಂಥದ್ದು. ಮಹಾನಗರ ಪಾಲಿಕೆಯಿಂದ ಯಾವ್ಯಾವ ಕಾಮಗಾರಿಗಳನ್ನು ನಾವು ಕೈಗೆತ್ಕೊಳ್ಬೇಕಂತೇಳಿ ಅಲ್ಲಿ ತೀರ್ಮಾನಗಳನ್ನು ಮಾಡಿ ಸ್ಕೂಲ್ ಬಿಲ್ಡಿಂಗ್ಸು ವಿಶೇಷವಾಗಿ ಆದ್ಯತೆ ಕೊಟ್ಟು ನನ್ನ ಕ್ಷೇತ್ರದಲ್ಲಿ ಸ್ಕೂಲ್ ಬಿಲ್ಡಿಂಗ್ಸು ಅದನ್ನು ಮಾಡಲಿಕ್ಕೆ ಮಾಡಿದ್ವಿ. ಅದು ಸಂಪೂರ್ಣವಾದ ಮಾಹಿತಿಯನ್ನು ಕೂಡ ನೀವು ಹೋಲಿಸ್ಲಿಕ್ಕೆ ತಯಾರಿ ಸರ್. ಹೆಂಗೆ ಸರ್ ಆದ ಸರ್ ಹೇಳಿ ಸರ್, ಈಗ ಸುಮ್ಮನೆ ಏನೋ ಒಂದು ಏನೋ ಹೇಳಿದ್ರೆ ಅದು ಈಗ ಆಯ್ತಪ್ಪ. ಒಂದು ನಿಮಿಷ ಈಗ ನಾನು ಈ ಅಲ್ಲಿಂದ ಬಂದಿದ್ದೆ 3 ವರ್ಷ ಬಿಫೋರ್ ಅಲ್ಲಿದ್ದೆ, 1 ವರ್ಷ ನಾನು ಅಲ್ಲಿದ್ದೆ. ಆ ಸಂದರ್ಭದಲ್ಲಿ ತೆಗೆದುಕೊಂಡು ಗೊತ್ತಿದೆ ನಿಮಗೆ. ಆವಾಗ ನೀವು ಲೆಕ್ಕ ಕೇಳಿದೆ, ಈಗ ಲೆಕ್ಕ ಕೇಳೋದು ಯಾವ ಸಂಬಂಧಿಸ? ಅವಾಗೇನು ಕೈ ಕಡ್ಬೋದು, ಬಾಯಲ್ಲಿ ಕಡ್ಬಿಟ್ಕೊಂಡಿದ್ರಾ ಹೇಳಿ ನೀವು? ಈಗ ಅವತ್ತೇ ಕೇಳಬೇಕಾಗಿತ್ತು. ಇರಿ ಒಂದು ನಿಮಿಷ. ಅವತ್ತು ನೀವು ಇಷ್ಟೊಂದು ಪಾರದರ್ಶಕತೆ ಇವತ್ತು ಮಾತಾಡ್ತಿರಲ್ಲ, ಅವತ್ತು ಈ 3.95 ಕೋಟಿ ಏನಾಗಿದೆ, ಏನು ಇದಕ್ಕೆ ವಿವರಣೆ ಕೊಡಿ ಅಂತೇಳಿದ್ರೆ ಅವತ್ತು ನಾವು ಕೊಡ್ತಾಯಿದ್ವಿ. ಇವತ್ತು ಕೊಡೋಕ್ಕೆ ತಯಾರಿದ್ವಿ, ಇವತ್ತು ಕೂಡ ತಯಾರಿದ್ವಿ. ಒಂದು ಕಪ್ ಕಾಫಿ ಕೂಡ ನಾನು ಆ ಸಂಸ್ಥೆಯಲ್ಲಿ ಎಲ್ಲಿ ಕೂಡ ಕೊಡೋದಿಲ್ಲ, ಎಲ್ಲಿ ಕೂಡ ಇದು ಮಾಡಿಲ್ಲ. ನಾನು ಮ್ಯಾಕ್ಸಿಮಮ್ ಅಂದರೆ 4-5 ಬಾರಿ 2 ಸಭೆಗಳು ಮಾಡಿದ್ದೆ ಅಷ್ಟು ಬಿಟ್ಟರೆ ಬೇರೆ ಏನು ಅಲ್ಲಿ ನಾನು ಯಾವುದು ಆಡಳಿತ ಇನ್ನೊಂದು ಮತ್ತೊಂದು ಮಾಡಲಿಲ್ಲ. ಅದು ನನಗೆ ಗೊತ್ತಿಲ್ಲ ನೋಡಿ ಇವರೇ, ಅದೆಲ್ಲ ನನಗೆ ಗೊತ್ತಿಲ್ಲ. ನಾನಿದ್ದಂಥ ಸಂದರ್ಭದಲ್ಲಿ ಅಲ್ಲ ಯಾವ ಕಾರಣಕ್ಕೂ ಆ ಥರ ಮಾಡಿಲ್ಲ. ಯಾರ್ಯಾರು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಎಲ್ಲರೂ ಕೂಡ ಕೂತೇ ಬೋರ್ಡ್ ಮೀಟಿಂಗ್ ಮಾಡೋಂಥದ್ದು. ಅದು ಸುಮ್ಮನೆ ಹೆಂಗಾನ ಹಂಗೆ ಮೀಟಿಂಗ್ ಮಾಡೋಂಥ ಪ್ರಕ್ರಿಯೆ ಇಲ್ಲ, ಇನ್ಕ್ಲೂಡಿಂಗ್ ಯಾರು ಇಂಡಸ್ಟ್ರಿ ಮಿನಿಸ್ಟರ್ ಇರ್ತಾರೆ, ಸೊ ಎಲ್ಲ ಮುಖ್ಯ ಕಾರ್ಯದರ್ಶಿಗಳಿರ್ತಾರೆ, ಯಾರ್ಯಾರು ಅದು ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳಿರ್ತಾರೆ ಅವರೆಲ್ಲರೂ ಕೂಡ ಇರ್ತಾರೆ. ಕಳೆದ ಅದು ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ ನೋಡಿ ಇವರೇ. ಒಂದು ನಿಮಿಷ ನಾನು ಇದ್ದಂಥ ಸಂದರ್ಭದಲ್ಲಿ ಯಾವುದು ಟೆಂಡರ್ ಆಗಿಲ್ಲ, ಏನೂ ಆಗಿಲ್ಲ. ನಾನು ನನ್ನ ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ಬಡ ಮಕ್ಕಳು ಓದ್ತಕ್ಕಂಥ ಸರ್ಕಾರಿ ಶಾಲೆ ಅದರಲ್ಲಿ 2 ಮಾತಿಲ್ಲ. ಆ ಸಂದರ್ಭದಲ್ಲಿ ನಾನು ಕಾಂಗ್ರೆಸ್ ಪಕ್ಷದಲ್ಲಿದ್ದೆ, ಆಯ್ತಾ? ಆ ಸಂದರ್ಭದಲ್ಲಿ ನಾನು ಕಾಂಗ್ರೆಸ್ ಪಕ್ಷದಲ್ಲಿ